ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದೀರಿ? ಆರಾಮದ್ದೀರಿ? ಇವತ್ತಿನ ಲಾಗ್, ಇವತ್ತಿನ ರೊಟೀನು ಯಾವ ಥರ ಇರ್ತೈತಿ, ದಿನ ಹೆಂಗೆಲ್ಲ ಹೋಗ್ತೈತೆ ಅಂತೇಳಿ ನಿಮ್ಮ ಜೊತೆ ವಿಡಿಯೋನ ಶೇರ್ ಮಾಡ್ಕೋತೀನಿ. ಇವತ್ತಿನ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿರಿ, ಮತ್ತು ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ನಮ್ಮ ಮನೆ ಮುಂದೆ ಸದ್ಯಕ್ಕೆ ಇಷ್ಟ ಹೂಗಳದಾವು. ಇನ್ನು ಏನಂತಂದ್ರೆ ಜಾಸ್ತಿ ದಿನ ಆತಲ್ಲ ಇವ, ಹಾಗಾಗಿ ಎಲ್ಲ ಮುಗಿಯೋಕ್ಕೆ ಬಂದವು. ಇಲ್ಲಿ ಈಚೆ ಕಡೆ ಬ್ಯಾರಲ್ಕ ನೀರು ತುಂಬ್ತೇವಲ್ಲ, ಹಾಗಾಗಿ ಪೈಪ್ ಅಪ್ಪೋರ್ ಮ್ಯಾಗ ಬಿದ್ದು ಬಿದ್ದು ಜಲ್ದಿನ ಹಾಳಾಗಿ ಬಿಡ್ತಾವೆ ಗಿಡಗಳು. ನಮ್ಗೆ ಯಾವಾಗ ಬೇಕಾ ಅನಿಸ್ತೈತಿ ಅವಾಗ ಪೇರ್ಲನ್ನು ತಿನ್ನೋದು. ಮತ್ತು ಈಗ ಸದ್ಯಕ್ಕಂತೂ ಸೀತಾಫಲ ಆಗುತ್ತಾವೆ, ಸೀತಾಫಲ ಹಣ್ಣು ಹೀಗೆಲ್ಲ ಸಿಗ್ತಿರ್ತಾವೆ ತಿನ್ನೋಕ್ಕೆ. ಇಲ್ಲಿ ಕೋಳಿ ಮೇಯಕತ್ತವು, ಎಷ್ಟು ಕೋಳಿ ಇದಾವೆ, ಎಷ್ಟು ತತ್ತಿ ಹಾಕ್ತಾವೆ ಅಂಥೇಳಿ ಒಬ್ರು ಕೇಳಿದ್ರೆ ನಾನು ಅದನ್ನು ಹೇಳ್ತೀನಿ ನಿಮ್ಗೆ ಎಷ್ಟು ಕೋಳಿ ಇದಾವೆ ಅಂಥೇಳಿ. ನಂದೀಗ ಪೂಜೆ ಮುಗೀತು ನೋಡ್ರಿ, ಸಿಂಪಲ್ ಪೂಜೆ, ಡೈಲಿ ಪೂಜೆ ಇರ್ತೈತಲ್ಲ, ಒಲೆ ಬೆಂಕಿ ಇದ್ರೆ ಕಂಪಲ್ಸರಿ ನಾನು ಧೂಪನ ಹಾಕ್ತೀನಿ. ಜಗಲಿ ಮನ್ಯಾಗ ದೊಡ್ಡ ಇರ್ಬೇಕಂದ್ರೆ ಪೂಜೆ ಭಾಳ ಚಂದ ಆಕೈತಿ. ಈಗ ಇಲ್ಲೇ ಸಂಜೆನಾಗ ನೀರು ದೋಸೆ ಮಾಡಿದ್ರೆ ಅಕ್ಕಿ ನೆನೆ ಇಟ್ಟೇನಿ. ನಮ್ಮ ಮನೆಯವರಿಗೆ ತೆಂಗಿನಕಾಯಿ ಹೊಡಕ್ ಕೊಡು ಕೊಡು ಅಂಥೇಳಿ ಸಾಕಾತು ನನಗೂ. ಅವ್ರೇನೋ ತೆಂಗಿನಕಾಯಿ ಮ್ಯಾಗಿ ನೀವನ್ನು ತೆಗಿಬೇಕಲ್ಲ, ಗಿಡದಾಗಿನ ಹಂಗೆ ತಂದು ಇಟ್ಟಿರ್ತೈತಿ. ನಾನು ಹೋಗ್ತೀನಿ, ನಾನು ಹೋಗಿ ಒಂದು ತೆಂಗಿನಕಾಯಿ ಹೊಡ್ಕೊಂಡು ಬರ್ತೀನಿ. ನಾನು ಎದಕ್ಕೋ ಹೊಂಟ್ನಲ್ಲ, ಹಾಂ ತೆಂಗಿನಕಾಯಿ ಗಾಳಿ ವಿಪರೀತ ಗಾಳಿ ಬೀಸಾಗತ್ತೆ, ಹಂಗಾಗಿ ನಾನು ಹಾಕೊಂಡ ಬಿಡ್ತೇನೆ, ಇಲ್ಲ ಅಂದ್ರೆ ಕಣ್ಣಿದ ಹಾಕೋಣ. ಮತ್ತು ಡಸ್ಟ್ ಅಲರ್ಜಿ ಜಾಸ್ತಿ ಆಕೆ, ಧೂಳಂತೂ ಹೇಳಂಗಿಲ್ಲಪ್ಪ. ಪೇರ್ಲ ಹಣ್ಣು ನಮ್ಮ ಬೆಕ್ಕಿಗೊಂದು ಚಂದನ್ ಹೆಸರು ಹೇಳ್ರಿ. ಒಡ್ತು 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 ಬಾ, ಬರೋದೇ ಇಲ್ಲ ಅದು ಮಗಂದ. ಮೇವು ಕೊರಿ ಏಳಿಗೆ ಐತೆಲ್ರಿ, ಅದಕ್ಕೆ ಹಾಕೇನ ಸುರಿತಾರೆ ನಮ್ಮ ಮನೆಯವ್ರು ತೆಂಗಿನಕಾಯಿ. ನೀರು ಕದ ನೋಡ, ಟೈಮಿಂಗ್ ಗೊತ್ತಿಲ್ಲ. ಗಾಳಿಗೆ ಏನಾಗೈತೆ ಯಾರಿಗೆ ಗೊತ್ತಂತನ್ನು ಹೊಡಿದಿಲ್ಲ. ನೀರು ಕಾದ ನೋಡಿ, ಜಾಗ ಯಾವ ಮಾಡ್ತೀನಿ ನೋಡಪ್ಪ. ಹ್ಞೂ ಇದ್ರೊಳಗೆ ಹಸಿ ಕೊಬ್ಬರಿ ಏನು ಇರ್ತೈತಲ್ಲ, ಹಸಿ ಕೊಬ್ಬರಿನ ಹಾಕಿ ನಾನು ಮಿಕ್ಸಿ ಮಾಡ್ಕೊಂಡಿನಿ. ಈ ಥರ ಇರಬೇಕು ನೋಡಿರಿ, ಇದ್ರೊಳಗೆ ಇನ್ನೂ ಒಂದೊಂದು ಕೊಬ್ಬರಿ ಪೀಸ್ ಐತದೆ, ಹಿಕ್ ತೆಗಿಯಕ್ಕೆ ಬರ್ತೈತಿ, ಅದೇನು ತೊಂದರೆ ಇಲ್ಲ. ಯಾಕಂದ್ರೆ ಮಿಕ್ಸರ್ ಜಾರ್ ನಮ್ದು ಸರಿ ಇಲ್ಲ ಅದು, ಹಂಗಾಗಿ ಇಷ್ಟು ಪೂರ್ತಿ ಸಣ್ಣಾಗಂಗಿಲ್ಲ ಕನಿಸ್ತೈತಲ್ಲ. ನೀರು ದೋಸೆ ಅಂತಂದ್ರೆ ಪೂರ್ತಿ ತೆಳ್ಳಗನೇ ಇರಬೇಕು, ಭಾಳ ಭಾಳ ತೆಳಗಿರಬೇಕು, ನೀರಿನ ಥರನ ಇರಬೇಕು. ಈಗಲೇ ಹಂಚನು ಕಾಯಕ್ಕಿಟ್ಟೇನಿ, ಬರ್ರಿ ಮಾಡೋಣಂತ. ಇದು ನಾನ್ ಸ್ಟಿಕ್ ತವ,
ಕ್ಯಾಮ್ರಾನ ಕೆಳಗೆ ಇಡಲೇಬೇಕು ನೋಡೋಣ ಇಲ್ಲಿ ಸಿಕ್ಕಾಕ ಗೊತ್ತಂತ ನಿಮ್ಗೆ ಕಾಣಿಸ್ತಿದೆ ಅಂತ ಅನ್ಕೋತೀನಿ ನಾನು ಕೊಬ್ಬರಿ ಪೀಸ್ ಅದೊಳಗೆ ಬಿದ್ದು ನೋಡ್ರಿ ಕೊಬ್ಬರಿ ಪೀಸ್ ತಕ್ಕೋಬೇಕಿತ್ತಾಗ ತೆಗಿತೇನೆ ಅವನೀಗ ಆಗ ತೆಗಿಬೇಕಿತ್ತು ಅಷ್ಟೊಂದು ಬುದ್ಧಿವಂತೆ ನೋಡ್ರಿ ನಾನು ಮ್ಯಾಗಿದ್ರೆ ಮ್ಯಾಗ ಪ್ಲೇಟ್ ಮುಚ್ಚಬೇಕು ಪ್ಲೇಟ್ ಮುಚ್ತೇನೆ ನಾನು ಮೊದಲು ಮುಚ್ತೀವಿ ಏನಂತ ಹಿಂಗಲ್ ರೀ ನೀರು ದೋಸೆ ಮಾಡೋದು ಅಂತ ಅನ್ನಕೋಬೇಡ್ರಿ ನಾನು ಹಿಂಗ ಮಾಡ್ತೀನಿ ನಾವು ಜಲ್ದಿನ ಮುಚ್ಚಬೇಕಾ ಜಲ್ದಿನ ತೆಗಿಬೇಕಾ ಇವು ನಾವು ಎಲ್ಲಾದ್ರೂ ಹಿಂಗೆ ಒಯ್ಯೋದಿತ್ತಂದ್ರೆ ಇವು ಒಂಚೂರು ಹಿಂಗೆ ಹೊಳೆ ಹೊಳಿಸಿ ಹಾಕೋಬೇಕಾಕೈತಿ ಯಾಕಂತಂದ್ರೆ ಇವು ನಾವು ಹಂಗೆ ಹೊಳಿಸಿ ಹಾಕಲಿಲ್ಲ ಅಂದ್ರೆ ಒಂದಕ್ಕೊಂದು ಪೂರ್ತಿ ಅಂಟ್ಕೊಂಡ್ಬಿಡ್ತಾವೆ ಒಂಚೂರು ಕಟ್ಟಾಗ್ತದ ಅವಸರದಲ್ಲಿ ಹಿಂಗಾಗೋದು ನೋಡ್ರಿ ಆಗಲ್ಲ ಚಮಚೆ ತಗೊಂಡಿದ್ನಲ್ಲ ಈಗ ವಾಟೆ ತಗೊಂಡಿದ್ದೀನಿ ನೋಡ್ರಿ ನಾನು ಇದು ನಮ್ಗೆ ದಪ್ಪ ಅಂತ ಅನಿಸ್ತಾ ಅಂದ್ರೆ ನಾವು ಮತ್ತೆ ನೀರು ಸೇರಿಸ್ಕೋಬೇಕು ಅದರಲ್ಲೇನು ತೊಂದರೆ ಇಲ್ಲ ಕೆಲವೊಂದ್ಸಲ ಬೇಜಾರಾಕೈತಿ ಬೇಜಾರಾದಾಗ ಏನು ಮಾಡೋಕ್ಕಾಗಂಗಿಲ್ಲ ಇಲ್ಲಿ ಹಾರ್ಡ್ ವರ್ಕಿಗೆ ವ್ಯಾಲ್ಯೂ ಇಲ್ಲ ಸ್ಮಾರ್ಟ್ ವರ್ಕಿಗೆ ಮತ್ತು ಇಂಟೆಲಿಜೆಂಟ್ ನಾವು ಏನು ಸ್ಮಾರ್ಟ್ ಹೌದು ನಿಜ ನಿಮ್ಗೆ ಯಾರು ರೀಸೆಂಟಾಗಿ ಹೇಳಿದ್ರು ಸ್ಮಾರ್ಟ್ ವರ್ಕಿಗೆ ಮತ್ತು ಬೆಲೆ ಜಾಸ್ತಿ ಹಾಗಾಗಿ ಸ್ಮಾರ್ಟ್ ವರ್ಕ್ ಮಾಡುವಷ್ಟು ಮೈಂಡ್ ನಂದು ಇದಿಲ್ಲ ಹಾಗಾಗಿ ನಾನು ಏನಿದ್ರು ನಾನು ಏನು ಮಾಡ್ತೀನಿಲ್ಲ ಹಾರ್ಡ್ ವರ್ಕ್ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನೋಡೋಣ ಮುಂದಿನ ದಿನಗಳಲ್ಲಿ ಪ್ಲ್ಯಾನಿಂಗ್ ಚೇಂಜ್ ಇದೆ ಅನ್ನೋದಿಲ್ಲ ಏನಿದ್ರು ನಮ್ಮ ಜಮೀನಿನಲ್ಲಿ ನಮ್ಮ ಹಳ್ಳಿಯಲ್ಲಿ ನಮ್ಮ ಮನೆಯಲ್ಲಿ ನಮ್ಮ ಹೊಲದಲ್ಲಿ ನನ್ನ ಅಚೀವ್ ಮಾಡಬೇಕನ್ನೋ ಡ್ರೀಮ್ ನಂದು ಆ ಡ್ರೀಮಿನ ಕಡೆ ನಾನು ಗಮನ ಕೊಡಾಕತ್ತೀನಿ ಕರೆನ ಈ ವರ್ಷ ಮಳೆ ಹೇಗಿತ್ತಂತಂದ್ರೆ ಎಷ್ಟೋ ನನ್ನ ಡ್ರೀಮ್ಗಳು ಕಂಪ್ಲೀಟ್ ಆಕಿದ್ದು ಅದಕ್ಕೆ ಎಲ್ಲದು ಎಲ್ಲ ಕಡೆಯಿಂದನೂ ಭಗವಂತ ಕಲ್ಲು ಯಾಕತ್ತಾರೆ ಕಲ್ಲು ಒಗಿಲಿ ನೋಡೋಣ ಮುಂದಿನ ವರ್ಷ ಎಲ್ಲದಕ್ಕೂ ಆಶೀರ್ವಾದ ಮಾಡ್ತಾನ ನಂಬಿಕೆ ಐತಿ ಆದ್ರೆ ನಾನಂದ್ರೆ ಯಾವತ್ತೂ ನನ್ನ ಹೋಪ್ಸ ನನ್ನ ಕಳ್ಕೊಳ್ಳೋಂಗಿಲ್ರಿ ನನ್ನ ಚೆಲಗ ಇರತಿ ನಾನು ಏನು ಮಾಡ್ಬೇಕಂತ ಅಂದ್ಕೊಂಡಿರ್ತೇನಲ್ಲ ಅದು ಏನಾಗಲಿ ಲಾಭ ಆಗಲಿ ನಷ್ಟ ಆಗಲಿ ಒಂದು ಹೆಜ್ಜೆನ ಇಟ್ಟೇ ಇಡ್ತೀನಿ ಅದರಲ್ಲಿ ಯಾವ ಡೌಟೂ ಇಲ್ಲ ಯಾಕಂದ್ರೆ ರುಕ್ಮಿಣಿ ಇರೋದು ಹಂಗೆ ನನಗೆ ಹೆಂಗೆ ಅಂತಂದ್ರೆ ನಮ್ಮ ಓನಂಪನ ಕೂಡ ನನ್ನಲ್ಲಿ ಬಂದಿರೋದು ಅವ್ವ ಅಪ್ಪ ಅಪ್ಪ ಇನ್ನೂ ಸ್ವಲ್ಪ ಅವ್ನು ವೀಟ್ ಹೆಂಗಂದ್ರೆ ಮೆಂಟಲಿ ಇದು ವೀಕ್ ಆಗ್ಬೋದು ಅವ್ವ ಅಂದ್ರೆ ಫುಲ್ ಅಂದ್ರೆ ಫುಲ್ ಸ್ಟ್ರಾಂಗ್ ನನಗೆ ಇಬ್ಬರು ಗುಣನೂ ಬಂದಿರೋದ್ರಿಂದಾಗೆ ನಾನು ಎರಡೂ ಬ್ಯಾಲೆನ್ಸ್ ಮಾಡ್ತೀನಿ ಹೇಳಿದೆ ಯಾಕಂದ್ರೆ ಎಷ್ಟೋ ಜನ ನನ್ನ ಲಾಗನ್ನ ನೋಡಿ ಇನ್ಸ್ಪಿರೇಷನ್ ಆಗಿ ತಗೊಂಡ ಯೂಟ್ಯೂಬರ್ಸ್ ಆಗ್ಯಾರ ಮತ್ತು ಅವ್ರು ಮಾಡೋ ದಿನನಿತ್ಯ ಕೆಲಸಗಳಲ್ಲಿ ಬದಲಾವಣೆಗಳನ್ನು ತಂದುಕೊಂಡಾರ
ಸಾಕಲ್ಲ ರೀ, ಒಂದು ಇಬ್ಬರಿಗಿರೋ ಇನ್ಸ್ಪಿರೇಷನ್ ಆಗೇನಂತಂದ್ರೆ ಬದುಕಿದ್ರೆ ರುಕ್ಮಿಣಿ ಥರ ಬದುಕಬೇಕಂತ ಅನ್ನೋರು ಒಂದು ಇಬ್ಬರಾದರೂ ಅದಾರಲ್ಲ, ಅದು ನನಗೆ ತೃಪ್ತಿ ಕೊಡ್ತೈತಿ, ಅದು ನನಗೆ ಖುಷಿ ಕೊಡ್ತೈತಿ. ಇದಕ್ಕೆ ಏನಂತೀರಿ ನೀವು? ಹೌದಂತ ಅನಿಸಿದ್ರೆ ಕಮೆಂಟ್ ಮಾಡಿ, ಲೈಕ್ ಕೊಡಿ, ಮತ್ತು ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವರಿಗೆ. ಇವನು ಮಾವಿನಕಾಯಿ ಅಂತ ಹರಿಯೋದಕ್ಕೆ ಅದು ಗೊತ್ತಿಲ್ಲ, ನನಗೂ ನೆನಪಾಗಲಿಲ್ಲ. ಆದರೆ ಒಂದು ಹರ್ತಿ ಇಟ್ಟೈತೆ, ಅದು ಹಣ್ಣಾಗಿಲ್ಲ, ಹಂಗಾಗಿ ಹರಿಯಕ್ಕೆ ಮನಸ್ಸು ಆಗೋಲ್ತು. ಕನಸಲ್ಲೆಲ್ಲ ಇಲ್ಲಿಗೆ ಕೋಳಿದೆ ನೋಡ್ರಿ, ಮೇಯಕತ್ತವ. ಇವೇನು ಎಲ್ಲಿ ಕಲರ ಬಂದಿಲ್ಲ, ಆದರೆ ಹಿಂಗೆ ಚಿಕ್ಕ ಏನು ಬಂದಿರ್ತಾವಲ್ಲ, ಇವು ಪಡಿ ಬಿದ್ದಿರ್ತಾವಂತೆ. ನನ್ನ ಕೈಯಾಗಿಂದ ಇದೆ ಹಿಂಗೆ ಕನಸತ್ತೆ ನೋಡಿರಿ. ಇದಕ್ಕೆ ಕಡವಲ್ ಮಂಡಿನೇ ಏನೋ ಅಂತಾರೆ, ನನಗೆ ನಮ್ಮ ಅಮ್ಮ ಚುಚ್ಚಿರೋದು ಅದು. ಮತ್ತು ಇಲ್ಲೇ ನೊಣ ಅಂತ ಹಾಕ್ಸಿರ್ತಾರೆ, ಇವಿರ್ಬೇಕಂತ ಅನ್ನ ಜಾಸ್ತಿ ಅಂತ ಹೇಳ್ತಾರೆ. ಹೆಣ್ಮಕ್ಳ ಕೈಯಲ್ಲಿ ಎಷ್ಟು ರಬ್ಬು ಮೂಡಿರ್ತಾವಲ್ಲ ಅಷ್ಟು ಅನ್ನ ಜಾಸ್ತಿ ಅಂತ ಹೇಳ್ತಾರೆ. ಈಚೆ ಕಡೆ ಇಲ್ಲಿ ಬಲ್ಗೈಯಾಗೂ ಐತಿ, ಇದು ಮೂಡಿನೂ ಇಲ್ಲ, ಇಲ್ಲಿ ಇಲ್ಲಿ ಕಾಣಿಸಂಗಿಲ್ಲ ನಿಮ್ಗೆ, ಇದ್ರೊಳಗೆ ಕಾಣಿಸಂಗಿಲ್ಲ, ಇಲ್ಲಿ ನನಗಷ್ಟೇ ಕಾಣಿಸ್ತೈತಿ. ನಾನು ಎಷ್ಟೊಂದು ಫೋರ್ತ್ ಇದ್ದಾಗಿನ ಚುಚ್ಚಿಸ್ಕೊಂಡಿರೋ ನೆನಪಿದೆ, ಮೂರನೇ ತರಗತಿ ಅಥವಾ ನಾಲ್ಕನೇ ತರಗತಿ ಇರ್ಬೋದು ಅಂತ ಅನ್ಕೋತೇನೆ. ಸಣ್ಣ ವಯಸ್ಸಲ್ಲೆಲ್ಲ ಚುಚ್ಚಿಸ್ಕೊಂಡಿರೋದಿದೆ, ಇದಂದ್ರೆ ನಂಗೆ ಇಷ್ಟ. ಒಟ್ಟಿನಲ್ಲಿ ಟ್ಯಾಟೋ ಹಾಕಿಸ್ಕೋಬೇಕು, ನನಗೆ ಟ್ಯಾಟೋ ಹಾಕಿಸ್ಕೋಬೇಕನ್ನೋ ಆಸೆ ಐತಿ. ಗೊತ್ತಿಲ್ಲ ಯಾವಾಗ ಇದೈತೆ, ಸಣ್ಣ ಪುಟ್ಟ ಆಸೆಗಳು ಇಟ್ಕೋಬೇಕು ರೀ ಲೈಫಲ್ಲಿ. ಆಸೆ ಇಲ್ಲದೆ ಇರೋ ನಮ್ಮ ಮನುಷ್ಯನಲ್ಲಂತ, ಆದರೆ ಅತಿ ಆಸೆ ಪಡಬಾರ್ದು ಅಷ್ಟೆ ನೋಡ್ರಿ. ಹಾಂ ಇಲ್ಲಿ ಬಂದೈತೆ ನೋಡಿ, ನೀ ಹಾಕಲ್ಲಿ ಒಂದಿಟ್ಟ ಏನಾರ ನಮ್ಮ ಕಡೆ ಏನಂತಾರ ಹುಚ್ಚು ಇದು ಅದು ಇದು ಮಾಡು, ಏನಾದ್ರು ಮಾಡು, ಗಲೀಜು ಮಾಡು, ನಡೀತತ್ತಿ. ಎರಡು ಫೋನಿಲ್ಲ ಇರ್ತಾವೆ ಸದ್ಯಕ್ಕೆ. ಟೈಮ್ ಎಷ್ಟಿಗೈತೆ ನೋಡ್ರಿ, ಒಂದು ಗಂಟೆ. ಇನ್ಸ್ಟಾಗ್ರಾಮ್ ರೀಲ್ಸ್ ಹಾಕಿರ್ತೀನಲ್ಲ, ಇನ್ಸ್ಟಾಗ್ರಾಮಲ್ಲಿ ಸಕ್ಸಸ್ ಆದಂಗೆ ನಾನು ಯೂಟ್ಯೂಬಲ್ಲಿ ಸಕ್ಸಸ್ ಆಗಿದ್ದೆ ಅಂದರೆ ನನ್ನ ಸಾಕಷ್ಟು ಡ್ರೀಮ್ಗಳು ಕಂಪ್ಲೀಟ್ ಆಗಿದ್ದು. ಆದರೆ ಏ ನಡಿ, ಆದರೆ ಏನು ಆ ಭಗವಂತ ಬೇಡ ನಿನ್ನ ಜಾಸ್ತಿ ಮಗಳೇ, ನೀನು ಜಾಸ್ತಿ ಆಸೆ ಪಡಕ್ಕೆ ಹೋಗ್ಬಿಡ, ನಿನ್ಗೆ ಲೈಫ್ ಇದೆ, ಖುಷಿ ಕೊಡ್ತೈತಿ, ಹಂಗಾಗಿ ನಿನ್ನ ಇಷ್ಟ ಇಡುತ್ತೆ, ನೀ ಇಷ್ಟ ಇದ್ದು ಬಿಡು ಅಂತ ಹೇಳಿಬಿಟ್ಟ ನಾವು. ಹಂಗಾಗಿ ನಾನು ಭಗವಂತನ ಇಚ್ಛೆಯಂತೆ ನಡೆಯಾಗತ್ತೆ ನೋಡ್ರಿ. ಅಕ್ಕಿ ಹಾಕ್ಬೇಕಣ ನಿಮ್ಗೆ, ಬಂದು ಬಂದು ನಿಮ್ಗಟ್ ಮೇವು ಹಾಕ್ತೀನಿ, ಕಟ್ಟು ಹಾಕ್ತೀನಿ. ಕಾಳಿ ಬಂದಾವು ಕಾಳು, ಎಷ್ಟು ಜನ ಕಾಣಿಸ್ತಾ ನೋಡಿ. ಇವು ಇವು ತಿಂತಾವು, ಹೊಳ್ಳಿ ಗೊಂಗ್ಯಾಗಳು ಬರ್ತಾವಲ್ಲ ಗೊಂಗ್ಯಾನು ತಿಂತಾವು, ಗೊಂಗ್ಯಾನ ಖಾಲಿ ಮಾಡ್ತಾವ ಅಂತ ತಿಂದು ಕಪ್ ತಿಂದಲ್ಲ ಅವು. ಇವು ನಾ ಸಾಕೇವು ಅಂತೇಳಿ ಇವು ಕಷ್ಟ ಹಾಕಿದ್ರೆ ಹೆಂಗ್ರಿ ಗಾಳಿ ನೋಡಿ. ಹಾಂ ಹಾಂ ಬನ್ನಿ 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 ಬನ್ನಿ. Thank you.
ಫ್ರೆಂಡ್ಸ್, ನಾನು ನಿನ್ನೆ ಲಾಗಲ್ಲಿ ಸಹಿತ ನಾನು ಶೇರ್ ಮಾಡಿದ್ನಿ ಕೆಲವೊಂದು ಸೀರೆ ಕಲೆಕ್ಷನ್. ನಾನು ನಿಮ್ಗೆ ಹೇಳಿದ್ನಿ ಕಲೆಕ್ಷನ್ ಜಾಸ್ತಿ ಅದಾವ ಅಂತ ಹೇಳಿ. ಕೆಲವರಿಗೆ ಒಂದೊಂದು ಥರ ಸೀರೆ, ಒಂದೊಂದು ಥರ ಡಿಸೈನ, ಒಂದೊಂದು ಥರ ಕ್ವಾಲಿಟಿ ಇಷ್ಟ ಆಗಿರ್ತಾವೆ. ನಾನು ಮೊದಲು ಎಳ್ಕಲ್ ಸೀರೆ ಎಷ್ಟನ್ನ ಸೇಲ್ ಮಾಡ್ತಿದ್ನಿ, ಈಗ ಬರೋಡ ಸೀರೆ, ಸಾಫ್ಟ್ ಸಿಲ್ಕ್, ಕಾಟನ್ ಎಲ್ಲ ಥರದ ಸೀರೆನೂ ನಾನು ಸೇಲ್ ಮಾಡ್ತೀನಿ. ನಿಮ್ಗೆ ಯಾರಿಗಾದರೂ ಬೇಕಾದ್ರೆ ನನ್ನ ವಾಟ್ಸಪ್ ನಂಬರ್ ಏನು ಕೊಟ್ಟಿರ್ತೇನಲ್ಲ, ನಂಬರ್ಕ ನೀವು ವಾಟ್ಸಪ್ ಮಾಡಿದ್ರಂದ್ರೆ ನಿಮಗಲ್ಲೇ ನಿಮ್ಗೆ ಯಾವ ಸೀರೆ ಬೇಕು ನೋಡಿರಿ. ಈಗ ನಾನು ಇಲ್ಲೇನು ಶೇರ್ ಮಾಡೇನಿಲ್ಲ, ಇವಷ್ಟ ಕಲೆಕ್ಷನ್ ಅಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಜಾಸ್ತಿ ಕಲೆಕ್ಷನ್ ಇದು, ಸಾವಿರಾರು ಕಲೆಕ್ಷನ್ ಅದಾವೆ. ಮತ್ತು ನೈಟಿ ಸಹಿತ ನಾನು ಸೇಲ್ ಮಾಡ್ತೇನೆ. ನೀವು ಇಲ್ಲೇ ಎಷ್ಟಂದ್ರೆ ಐದು ಕೊಂಬು ಪ್ರಕಾರ ತೊಗೊಂಡ್ರೆ ಅಂದ್ರೆ ನಿಮ್ಗೆ ಕಡಿಮೆ ಪ್ರೈಸ್ ಬೀಳ್ತೈತಿ. ಸಿಂಗಲ್ ಅಂತೂ ಇರೋಂಗಿಲ್ಲ, ತೊಗೊಂಡ್ರೆ ಡಬಲ್ ತೊಗೊಳ್ಳೇಬೇಕಾಕೈತಿ. ಇನ್ನು ಸಾರಿ, ಇನ್ನೊಂದು ಏನಂತಂದ್ರೆ ಈಗ ನೈಟಿ ಆಗಲಿ, ಡ್ರೆಸ್ ಆಗಲಿ, ಸೀರೆ ಆಗಲಿ, ನಾವು ಇಲ್ಲಿ ತೊಗೊಳ್ಳೋ ಬದಲು ಅಂಗಡಿಗೆ ಹೋಗಿ ನಾವು ತೊಗೋಬೋದಲ್ಲ. ನಾವು ಅವನ ಕೈಲೇ ಮುಟ್ಟಿ ನೋಡಿ ಕ್ವಾಲಿಟಿ ಎಲ್ಲ ಚೆಕ್ ಮಾಡಿ ತೊಗೋಬೋದಲ್ಲ ಅಂಥೇಳಿ ಜಾಸ್ತಿ ಜನರ ಅನುಮಾನ ಇರ್ಬೋದು. ಆ ಅನುಮಾನಕ್ಕೆ ನಾನು ಇವತ್ತೊಂದು ತೇರೆ ಹೇಳ್ತೀನಿ. ಈಗ ಶಾಪಲ್ಲಿ ಹೋದ್ರೂ ನಿಮ್ಗೆ ಇದೇ ಕ್ವಾಲಿಟಿನೇ ಸಿಗ್ತಾವೆ, ಯಾಕಂದ್ರೆ ನಾನು ಡೈರೆಕ್ಟ್ ಮ್ಯಾನುಫ್ಯಾಕ್ಚರಿಂದ ತರಿಸೋದ್ರಿಂದ ಇದೇ ಸೀರೆ, ಇದೇ ಕಲರ್, ಇದೇ ಎಲ್ಲ ಬಾರ್ಡರ್ ಇದ್ರೂ ಇದೇ ಕ್ವಾಲಿಟಿನೇ ಸಿಗ್ತಾವೆ, ಅದರಲ್ಲಿ ಏನು ಚೇಂಜಸ್ ಇರೋಂಗಿಲ್ಲ. ಈಗ ನಾವು ಆನ್ಲೈನಲ್ಲಿ ಅಂದರೆ ಈಗ ರೀಸೇಲರಾಗಿ ಏನು ಸೇಲ್ ಮಾಡ್ತಿರ್ತಾರಲ್ಲ ಅಂಥವ್ರ ಹತ್ರ ನೀವು ತೊಗೊಳ್ಳೋದ್ರಿಂದ, ಈಗ ನಂದಷ್ಟಲ್ಲ, ಈಗ ಮನೆಯಾಗ ಕುಂದ್ಕೊಂಡು ಹೆಣ್ಮಕ್ಳು ಎಷ್ಟೋ ಜನ ಹಿಂಗೆ ಸೀ ರೀತಿ ಸೇಲ್ ಮಾಡೋದು ತಿ ಮಾಡ್ತಿರ್ತಾರೆ, ಅಂಥವ್ರಿಗೆ ಭಾಳಷ್ಟು ಸಹಾಯ ಆಕೈತಿ. ಮತ್ತು ಟೈಮಿಂಗ್ ಸೇವ್ ಆಕೈತಿ ಇಲ್ಲಿ. ಈಗ ಎಲ್ಲರಿಗೆ ಸಿಟಿ ಸಮೀಪ ಇರೋಂಗಿಲ್ಲ, ಆವಾಗ ಹೋಗ್ಬೇಕು, ಹೋಗೋಕೆ ಅನುಕೂಲ ಆಗಂಗಿಲ್ಲ. ಪ್ರೆಗ್ನೆಂಟ್ ಆದ ಹೆಣ್ಮಕ್ಳು ಇರ್ತಾರೆ ಅಥವಾ ಏನೋ ಹಿಂಗೆ ಇರ್ತಾವೆ ಅಥವಾ ನಮ್ಗೆ ಬೇಕಂದಾಗ ಹೋಗಿ ತರಕ್ಕೆ ಆಗಂಗಿಲ್ಲ, ಒಬ್ಬೊಬ್ಬರು ಇರ್ತೀವಿ. ಈಗ ಸಿಟಿಗಿತೆ ಅಲ್ಲಿ ಇಲ್ಲಿ ಹೋಗ್ಬೇಕಾದ್ರೆ ನಮ್ಗೆ ಎಕ್ಸ್ಟ್ರಾ ಟೈಮ್ ಬೇಕು. ಹಾಗಾಗಿ ನಮ್ಗೆ ಇಲ್ಲೇ ಹೋಲ್ಸೇಲ್ ದರದಲ್ಲಿ ಸಿಗೋದ್ರಿಂದ ನಿಮ್ಗೆ ಆ ಅಂಗಡಿಯಲ್ಲಿ ಏನು ಸಿಗತ್ತಲ್ಲ ಅದ ಪ್ರೈಸ್ ಅಥವಾ ಅದಕ್ಕಿಂತ ಕಡಿಮೆ ಪ್ರೈಸಲ್ಲೂ ಸಹಿತ ನಿಮಗಿಲ್ಲೇ ಸೀರೆಗಳು ಸಿಗ್ತಾವೆ. ನಾನು ಅದನ್ನ ಹೇಳೋದು ಇಲ್ಲಪ್ಪ, ಇಲ್ಲಿ ಏನು ತೊಗೊಳೋದು ಬಿಡು, ಇಲ್ಲ ತೊಗೊಳೋದು ಸೀರೆ ಕ್ವಾಲಿಟಿ ಮತ್ತು ಡ್ಯಾಮೇಜ್ ಅತಿ ಇದ್ದರೆ ಏನು ಮಾಡೋದು ಅಂಥೇಳಿ ಆ ಗೊಂದಲನೂ ಇರ್ತೈತಿ. ಆ ಗೊಂದಲ ಬೇಡ, ಯಾಕಂದ್ರೆ ಡ್ಯಾಮೇಜ್ ಆದರೆ ರಿಟರ್ನ್ ಆಪ್ಷನ್ಸ್ ಇರ್ತೈತಿ. ಮತ್ತು ಇನ್ನೊಂದು ಏನಂತಂದ್ರೆ ಫಸ್ಟ್ ಆಫ್ ಆಲ್ ಡ್ಯಾಮೇಜ್ ಸೀರೆನ ಕಳ್ಸಂಗೆ ಇಲ್ಲ, ಯಾಕಂದ್ರೆ ಕಳಿಸಿದ್ರೆ ನಮ್ಗೆ ಲಾಸ್ ಆಗಿರ್ತೈತಿ, ಡಬಲ್ ಶಿಪ್ಪಿಂಗ್ ಚಾರ್ಜಸ್ ಬೀಳ್ತೈತಿಲ್ಲ. ಹಾಗಾಗಿ ಅದನ್ನ ಎಲ್ಲನೂ ಚೆಕ್ ಮಾಡಿ ಪ್ಯಾಕಿಂಗ್ ಮಾಡಿರ್ತೈತಿ. ಮತ್ತು ಅದೇ ಥರ ಡ್ರೆಸ್ಸಸ್, ನಿಮ್ಗೆ ಡ್ರೆಸ್ ಬೇಕಂದ್ರೆ ಡ್ರೆಸ್ನೂ ಅವೈಲೇಬಲ್ ಅದಾವೆ. ಸೀರೆ ನೋಡಿರಿ ಇಲ್ಲಿ, ನಿಮ್ಗೆ ನೋಡಿದ್ರನ್ನ ತಲೆ ತಿರುಗ್ತೈತಿ, ಅಷ್ಟೊಂದು ಕಲೆಕ್ಷನ್ ಅದಾವೆ. ಇನ್ನೇನು ಸಾಲು ಸಾಲು ಹಬ್ಬಗಳು ಬಂದವಲ್ಲ, ಹಂಗಾದ್ರೆ ತಡ ಯಾಕ್ರಿ. ನಿಮ್ಗೆ ಇದರಲ್ಲಿ ಯಾವುದಾದ್ರೂ ಇಷ್ಟ ಆದ್ರೆ ನೀವು ಸ್ಕ್ರೀನ್ಶಾಟ್ನ ಕಳಿಸ್ರಿ. ಅದೇ ಥರ ಆನ್ಲೈನ್ ಶಾಪಿಂಗ್ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವರು ಜಾಸ್ತಿ, ಕೆಲವರು ಎಲ್ಲರೂ ಆನ್ಲೈನ್ ಶಾಪಿಂಗ್ ಮಾಡ್ತಿರ್ತಾರೆ, ಜಾಸ್ತಿ ಆನ್ಲೈನ್ ಶಾಪಿಂಗ್ ಮಾಡೋರಿಗೆ ಈ ವಿಡಿಯೋನ ಶೇರ್ ಮಾಡಿರಿ, ಯಾಕಂದ್ರೆ ನನಗೂ ಸಹಾಯ ಆಕೈತಿ. ಮತ್ತು ಅವ್ರಿಗೆ ಸಹಿತ ಹೊಸ ಕಲೆಕ್ಷನ್ ಸೀರೆ ಸಿಗ್ತಾವೆ, ಅವ್ರಿಗೆ ಇಷ್ಟ ಆದ್ರೆ ಅವರು ತೊಗೋತಾರೆ, ತೊಗೊಂಡ್ರಂದ್ರೆ ಮತ್ತಷ್ಟು ನನಗೆ ಇನ್ನೂ ಅನುಕೂಲ ಆಕೈತಿ. ಹಾಗಾಗಿ ನಾನು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವ್ರಿಗೆ ಶೇರ್ ಮಾಡಿ ಅಂತ ಹೇಳಾಕತ್ತೀನಿ. ಈ ಸೀರೆ ನೋಡಿ ಏನು ಸಖತ್ತಾಗ್ಯದ ಗೊತ್ತೇನ್ರಿ. ಇನ್ನೊಂದು ಏನಂತಂದ್ರೆ ಪ್ರೈಸ್ ಕೇಳ್ತೀರಿ, ಇಲ್ಲಿ ಒಂದೊಂದು ಕಲೆಕ್ಷನ್ ಒಂದೊಂದು ಕ್ವಾಲಿಟಿ ಪ್ರೈಸ್ ಬೇರೆ ಬೇರೆ ಇರ್ತಾವೆ. ಹಾಗಾಗಿ ಇಲ್ಲಿ ಎಲ್ಲನೂ ಏನು ಪ್ರೈಸ ಮೆನ್ಷನ್ ಮಾಡೋಕ್ಕಾಗಂಗಿಲ್ಲ. ಈಗ ನಾವು ಈಗ ಒಂದು ಸೀರೆನ ಸೇಲ್ ಮಾಡ್ತಿರ್ತೀವಿ, ಅದನ್ನು ಏನಂತಂತಂದ್ರೆ ಒಬ್ಬೊಬ್ರದ್ದು ಒಂದೊಂದು ಥರ ಪ್ರೈಸ್ ಇರ್ತದೆ. ಅಂದ್ರೆ ಫಸ್ಟ್ ಕ್ವಾಲಿಟಿ, ಸೆಕೆಂಡ್ ಕ್ವಾಲಿಟಿ ಅಂತ ಇರ್ತೈತಿ. ಸೇಮ್ ಡಿಸೈನ್ ಇರ್ತೈತಿ, ಸೇಮ್ ಬಾರ್ಡರ್ ಇರ್ತೈತಿ, ಸೇಮ್ ಕ್ವಾಲಿಟಿ ಹೆಂಗೆ ಕಾಣಿಸ್ತೈತಿ. ಆದ್ರೆ ನಮ್ಗೆ ಹೆಂಗಂತಂದ್ರೆ ಅಲ್ಲಿ ಸೇಲ್ ಮಾಡೋರಿಗೆ ಗೊತ್ತಿರ್ತೈತಿ, ಮ್ಯಾನುಫ್ಯಾಕ್ಚರಿಂಗ್ದವ್ರಿಗೆ ಗೊತ್ತಿರ್ತೈತಿ. ಈಗ 1200 ರೂಪಾಯಿ ಸೀರೆ ಇತ್ತಂತಂದ್ರೆ ಅದು ಸೇಮ್ ಥರ ಸೇಮ್ ಸೀರೆನನ್ನು ಕೆಲವೊಂದು ಕಡೆ 1000 ರೂಪಾಯಿನೂ ಸಿಗ್ಬೋದು. ಅಂದ್ರೆ ಅಲ್ಲಿ ನಾನು ಹೇಳಿದ್ನಲ್ಲ, ಫಸ್ಟ್ ಕ್ವಾಲಿಟಿ ಸೆಕೆಂಡ್ ಕ್ವಾಲಿಟಿ ಅಂತ ಇರ್ತಾವೆ, ಅದ್ರ ಮೇಲೆ ರೇಟ್ ಡಿಫೆಂಡ್ ಇರ್ತೈತಿ. ನಿಮ್ಮ ಈಗ ನಾನೇನು ಸೀರೆನ ಸೇಲ್ ಮಾಡಾಕತ್ತೇನಿಲ್ಲ, ತೊಗೊಂಡವ್ರು ಪ್ರತಿಯೊಬ್ಬರನ್ನೂ ಒಳ್ಳೆ ರಿವ್ಯೂ ಕೊಟ್ಟಾರ. ಕ್ವಾಲಿಟಿ ಅಂತೂ ಹೇಳಂಗೆ ಇಲ್ಲಕ್ಕ, ಎರಡನೇ ಮಾತೇ ಇಲ್ಲ, ಅಷ್ಟು ಮಸ್ತ್ ಕ್ವಾಲಿಟಿ ಅದಾವೆ ಅಂಥೇಳಿ. ನಿಮ್ಗೆ ಡ್ರೆಸ್ ಬೇಕಂತಂದ್ರೆ ಇಲ್ಲೇ ಡ್ರೆಸ್ ಕಲೆಕ್ಷನ್ ಸಹಿತ ಹಾಕೇನು ನೋಡಿ. ನೀವು ನಂಬರ್ ಕನ್ಸಾಗತ್ತಲ್ಲ, ಇದಕ್ಕೆ ವಾಟ್ಸಪ್ ಮಾಡಿರಿ. ಇದರಲ್ಲಿ ಯಾವುದಾದ್ರೂ ಇಷ್ಟ ಆದ್ರೆ, ಇವು ಡ್ರೆಸ್ಸಿನೂ ಸ್ವಲ್ಪ ರೇಟ್ ನನಗೂ ಜಾಸ್ತಿ ಅಂತ ಅನ್ನಿಸ್ತು, ನೋಡೋಣ. ನಿಮ್ಗೆ ಏನಾದರೂ ಸರಿ ಅಂತ ಅನಿಸಿದರೆ ನೀವು ಸ್ಕ್ರೀನ್ಶಾಟ್ ಕಳಿಸಿದ್ರಂದ್ರೆ ನಾನು ನಿಮ್ಗೆ ಪ್ರೈಸ್ ಜೊತೆ ಹೇಳ್ತೀನಿ.
ಮತ್ತು ಇನ್ನೊಂದು ಏನಂತಂದ್ರೆ ಕ್ಯಾಶ್ ಆ್ಯಂಡ್ ಡೆಲಿವರಿ ಇರೋಂಗಿಲ್ಲ, ಆನ್ಲೈನ್ ಪೇಮೆಂಟ್ ಇರ್ತೈತಿ. ಯಾಕಂದ್ರೆ ನಾನು ಪೇ ಮಾಡಿದಿಂದನೇ ನನಗೆ ಡ್ರೆಸ್ ಆಗಲಿ ಸೀರೆ ಆಗಲಿ ಅವರು ನಿಮ್ಮ ಅಡ್ರೆಸ್ ಕಳಿಸೋದು ಅಲ್ಲಿವರೆಗೂ ಕಳಿಸೋಂಗಿಲ್ಲ. ಹಾಗಾಗಿ ಆನ್ಲೈನ್ ಪೇಮೆಂಟ್ ಇರ್ತೈತಿ. ನಿಮ್ಗೆ ಬೇಕಂತಂದ್ರೆ ನೀವು ಸೆಲೆಕ್ಟ್ ಮಾಡಿ ಕಳಿಸಿ. ಇದ್ರಂದ್ರೆ ನಾನು ಪ್ರೈಸ್ ಏನು ಹೇಳ್ತೀನಲ್ಲ ಆ ಪ್ರೈಸ್ ನಿಮ್ಗೆ ಓಕೆ ಅನಿಸಿದ್ರೆ ಮಾತ್ರ ನೀವು ತೊಗೋಬೋದು. ಯಾಕಂದರೆ ಎಲ್ಲರಿಗೂ ಅನುಕೂಲಸ್ಥಿರಂಗಿಲ್ಲ, ಎಲ್ಲರಿಗೂ ನಮ್ಗೆ ಯಾವುದೋ ಒಂದು ಸೀರೆ ಇಷ್ಟ ಆಗಿರ್ತೈತಿ, ಡ್ರೆಸ್ ಇಷ್ಟ ಆಗಿರ್ತೈತಿ, ಆದ್ರೆ ನಮ್ಮ ಬಜೆಟ್ ಅಷ್ಟು ಇರಂಗಿಲ್ಲಲ್ಲ. ಹಾಗಾಗಿ ಸರಿ ನಾವು ನೋಡಷ್ಟು ಸುಮ್ಮ ಬಿಡಬೇಕಾಗೈತಿ. ನಾನು ಹಂಗೆ ಲಾಗಲ್ಲೆಲ್ಲ ಹೇಳಿ ಹೇಳಿರ್ತೀನಿ. ಈಗ ನಾನು ಸೀರೆ ಸೇಲ್ ಮಾಡ್ತೀನಂತಂದ್ರೆ ಇವೆಲ್ಲ ಸೀರೆ ತೊಗೊಳಕ್ಕಾಕೈತೇನ್ರಿ? ಇಲ್ಲ ಹೌದಲ್ಲ, ಹಾಗೆ ನೋಡಿ ಹಂಗೆ ಬಿಟ್ಬಿಡಬೇಕು, ಏನು ಮಾಡೋಕ್ಕಾಗಂಗಿಲ್ಲಲ್ಲ. ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವ್ರದ್ದು ಹಣೆ ಬರ ಆ ಥರ ಅನ್ನೋದಕ್ಕಿಂತ ನಮ್ಗೆ ಆ ದೇವ್ರು ಏನು ಕೊಟ್ಟನಲ್ಲ ಅದನ್ನು ನಾವು ಖುಷಿಯಿಂದ ಎಂಜಾಯ್ ಮಾಡಬೇಕಂತ ನನ್ನ ಅನಿಸಿಕೆ. ನಾನು ಹೇಳಿದ್ನಲ್ಲ ಏನಂತಂದ್ರೆ ನಮ್ಮ ಲೈಫಲ್ಲಿ ನಾವು ಒಬ್ಬರನ್ನ ಇನ್ಸ್ಪಿರೇಷನ್ ಆಗಿ ತೊಗೊಂಡ್ವಿ ಅಂದ್ರೆ ನಮ್ಮನ್ನು 1000 ಜನ ಇನ್ಸ್ಪಿರೇಷನ್ ಆಗಿ ತೊಗೊಳ್ಳು ಹಂಗೆ ನಾವು ಬದುಕಬೇಕು. ಆ ಥರ ನಾನು ಬದುಕಾಕತ್ತೇನೆ ಅನ್ನೋದು ನನಗೊಂದು ಆತ್ಮತೃಪ್ತಿ ಐತಿ. ಮತ್ತು ನನ್ನ ಮ್ಯಾಗ ನನಗೆ ಪ್ರೌಡ್ ಫೀಲ್ ಐತಿ. ಇಲ್ಲಿ ಕಲೆಕ್ಷನ್ ನೋಡಿರಿ, ನಾನು ಸೀರೆ ಕಲೆಕ್ಷನ್ ತೋರಿಸಾಕತ್ತೀನಿ. ಹಾಂ, ಇನ್ನೊಂದು ನಿನ್ನೆ ನಾನು ಇದು ಅವರ ಮದುವೆ ವಿಚಾರ ಶುರು ಆದಾಗಿಂದ ನಮ್ಮ ಮನೆಗೆ ಬರಾಕತ್ತಾರ ಅಂಥೇಳಿ, ಅದಕ್ಕೆ ಎಲ್ಲರೂ ಇಷ್ಟು ಬೇಗ ಮದುವೆ ಯಾಕೆ ಅಂಥೇಳಿ, ಅದು ನಾವೇನು ನಿರ್ಧಾರ ತೊಗೊಳಕ್ಕಾಗಂಗಿಲ್ಲಲ್ಲ. ಹಂಗಾಗಿ ನನಗೂ ಸಹಿತ ಅದ ಏಜಲ್ಲೇನ ಮದುವೆ ಆಗಿರೋದು, ನಾನು ಸಂಸಾರ ಮಾಡಾಕತ್ತೇನಲ್ರಿ. 16 ವರ್ಷ ಆಯಿತು, ಮತ್ತು ಹೊಸದಾಗಿ ನೋಡೋರೇ ಮದುವೆ ಆಗಿ 8 ವರ್ಷ ಆತಂತೇಳಿ. ನನ್ನ ಮದುವೆಯಾಗಿ 16 ವರ್ಷ ಆಯಿತು. ಅದ ವಯಸ್ಸಲ್ಲೇ ಸಹಿತ ನಾನು ಮದುವೆ ಮಾಡಿಕೊಂಡು ಬಂದವಳು. ಈಗ ನೋಡಿರಿ, ಅವಾಗಿನಿಂದ ಇವಾಗಿನವ್ರಿಗೂ ಚೆನ್ನಾಗಿನೇ ಸಂಸಾರ ಮಾಡಾಕತ್ತೀನಿ. ಇನ್ನೊಂದು ಏನಂತಂದ್ರೆ ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರದನ್ನೂ ಬಾಲ್ಯ ವಿವಾಹನ, ಮೊದಲೆಲ್ಲ ಬಾಲ್ಯ ವಿವಾಹನ ಆಕಿದ್ದಲ್ಲ, ಈಗೂ ಸಹಿತ ಹಳ್ಳಿಗಳಲ್ಲಿ ಈಗೂ ಹಾಗೆ ಮಾಡ್ತಾರೆ. ಲಾಕ್ಡೌನ್ ಟೈಮಲ್ಲಂತೂ ಅಪ್ಪ 7th ಸ್ಕೂಲಿಗೆ ಹೋಗೋ ಮಕ್ಕಳನ್ನೆಲ್ಲ ಮದುವೆ ಮಾಡಿಬಿಟ್ಟಾರ, ಯಾಕಂದ್ರೆ ಖರ್ಚು ಕಡಿಮೆ ಆಕೈತಿ, ಹಾಗೆ ಹಿಂಗೆ ರಿಲೇಟಿವ್ಸ್ ಇದ್ದಾಗ ಅಲ್ಲೇ ಇಲ್ಲೇ ಅಂತೇಳಿ. ಸದ್ಯಕ್ಕೇನೂ ಇಲ್ಲ. ನಾನು ಹೆಂಗಂತಂದ್ರೆ ಎಲ್ಲ ವಿಷಯವನ್ನು ಹೇಳೋದ್ರಿಂದ ಫ್ಯಾಮಿಲಿ ವಿಷಯನ ಪಬ್ಲಿಕಲ್ಲಿ ಹೇಳೋದು ಸರಿ ಅಂತ ಅನ್ಸಂಗಿಲ್ಲ ನನಗೆ. ಹಾಗಾಗಿ ಕೆಲವರು ಹೆಂಗೆ ಅಂದ್ಕೊಂಡ್ರೆ ಅಂದ್ರೆ ಬರದೇ ಇರೋದಕ್ಕೆ ನನ್ನ ವಿಲನ್ ಅಂತ ಅಂದ್ಕೊಂಡ್ಬಿಟ್ರು. ಆದರೆ ವಿಲನ್ ಇರೋದನ್ನು ಬೇರೆದವರು ಏನು ಮಾಡೋಕ್ಕಾಗಂಗಿಲ್ಲ. ಈಗ ಹೆಂಗೆ ಹೇಳೋದಂತಂದ್ರೆ ಅದು ಹೋಗ್ಲಿ ಬಿಡಿ ಅಷ್ಟ, ಸದ್ಯಕ್ಕೆ ಮದುವೆ ಐತಿ ಏನೂ ಇಲ್ಲ. ಬಟ್ ಮಾತುಕತೆ ನಡೆದಿತ್ತು, ಅದು ಏನೇನಾಯಿತು ಏನೇನಿಲ್ಲ ಅಂಥೇಳಿ ನೋಡೋಣ. ಹೇಳ್ಕೊಳ್ಳೋದಾದ್ರೆ ನಾನು ಖಂಡಿತ ಹೇಳ್ತೀನಿ, ಅದಕ್ಕೆ ಒಂಚೂರು ಸಮಯ ಕಾಲಾವಕಾಶ ಬೇಕು ನನಗೂ, ನೀವು ಅರ್ಥ ಮಾಡ್ಕೋತೀರಂತ ಅನ್ಕೋತೀನಿ. ಮತ್ತು ಅಲ್ಲಿ ನೈಟಿ ಹೇಳಿದ್ನಲ್ಲ, ನೀವು ಕೊಂಬು ಪ್ರಕಾರ ತೊಗೊಂಡಿದ್ರೆ ನಿಮ್ಗೆ ಪ್ರೈಸ್ ಭಾಳ ಅಂದ್ರೆ ಭಾಳ ಕಡಿಮೆ ಆಕೈತಿ. ನೀವು ಇಲ್ಲೇ ಸ್ಟೈಲಿಶ್ ಆಫೀಸ್ ಲಂಚ್ ಬಾಕ್ಸ್ ಇದು ಬ್ಯಾಗ್ ನೋಡ್ರಿ, ಇವ ಮಸ್ತ್ ಅದಾವೆ, ಇವು ಪ್ರೈಸ್ ಕಡಿಮೆ ಇದಾವೆ. ಕ್ವಾಲಿಟಿ ಹೆಂಗಂತಂದ್ರೆ ಈಗ ನಾನು ತೊಗೊಂಬಂದು ಚೆಕ್ ಮಾಡಿದ್ರೆ ನನ್ನ ಕ್ವಾಲಿಟಿ ಗೊತ್ತಾಕೈತಿ. ಸೀರೆವೇನು ಅದಾವಲ್ಲ ಮ್ಯಾನುಫ್ಯಾಕ್ಚರಿಂಗಿಂದ ತರಿಸೋದ್ರಿಂದ ನನಗೆ ಅದರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ, ಯಾಕಂದ್ರೆ ಕ್ವಾಲಿಟಿ ಮಸ್ತ್ ಇರ್ತಾವೆ. ಮತ್ತು ಈ ನೈಟಿನ ತೋರಿಸಕತ್ತೇನಿಲ್ಲ, ಇವು ಸಹಿತ ಇವು ಗದಗಲ್ಲಿ ರೆಡಿ ಆಗುವಂಥ ನೈಟೀಸ್ ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಇರೋದು. ಯಾವುದು ಸ್ಪನ್ ಬರತ್ತೆ, ಕ್ರಶ್ ಬರತ್ತೆ, ಮತ್ತು ಅಲ್ಫೈನ್ ಬರತ್ತೆ, ಕಾಟನ್ ನೈಟಿ ಬರತ್ತೆ. ಇಲ್ಲ ಅಲ್ಫೈನ್ ನೈಟಿ ಭಾಳ ಅಂದ್ರೆ ಭಾಳ ಚಂದ ಅದಾವೆ, ಆದರೆ ಪ್ರೈಸ್ ಜಾಸ್ತಿ. ನಂದು ಒಂದು ಯಾವುದು ಗ್ರೀನ್ ಮತ್ತು ಬ್ಲ್ಯಾಕ್ ಇತ್ತಲ್ಲ ಅದನ್ನ ಹಾಕೋತಿದ್ನಲ್ಲ, ಅವಾಗ ಫಸ್ಟ್ ಟೈಮ್ ಹಾಕೊಂಡವ ಒಂದು 300-400 ಜನ ಕೇಳಿದ್ರು ಅಂತ ಅನಿಸ್ತೈತಿ. ಅದು ಅಲ್ಫೈನ್ ನೈಟಿ. ಅದು ಏನಕ್ಕೈತಂತಂದ್ರೆ ಹೆವಿ ವಜ್ಜೆ ಬರ್ತೈತೆ, ಅದು ವಜ್ಜೆ ಬರ್ತೈತಿ. ನಾವು ಹಾಕೋತೀವಲ್ಲ ಹಿಂದೆ ಹಿಂಗೆ ಸಿಟ್ಟಿಂಗ್ ಸೈಡ್ ಹಿಂಗೆ ಏನಕ್ಕೈತಂದ್ರೆ ಜಲ್ದಿನೂ ಸವಿತೈತೆ, ಅದು ಸವಿದು ಹರಿತೈತೆ, 1 ವರ್ಷ ಕೂಡ ಬರೋಂಗಿಲ್ಲ ನೈಟಿ. ಅದ್ರಾಗ ಕಾಸ್ಟ್ಲಿ ಇರ್ತೈತಿ, ಬಟ್ಟೆ ಅಂತೂ ಮಸ್ತ್ ಇರ್ತೈತಿ, ಆದರೆ ಜಾಸ್ತಿ ದಿನ ಬರೋಂಗಿಲ್ಲ. ಜಾಸ್ತಿ ದಿನ ಬರುವಂತಂದ್ರೆ ಕ್ರಶ್ ಮತ್ತು ಸ್ಪನ್ ಈ ನೈಟಿನ ಬರ್ತಾವೆ. ಇವು ಕಾಟನ್ನು ಕಲರ್ ಹೊಕ್ಕಲ್ಲ ಅವಾಗ ಚಂದ ಅಂತ ಅನ್ಸಂಗಿಲ್ಲ. ಕಾಟನ್ನು ಯಾವನೋ ಎಷ್ಟೋ ಕಾಸ್ಟ್ಲಿ ತೊಗೊಂಡ್ರು ಅವು ಒಂಚೂರು ಆದ್ರೂ ಬಂದು ಹೋಗಿ ಹೋಗ್ಕವು, ಅದರೊಳಗೆ ಪಾಲಿಷರ್ ಮಿಕ್ಸ್ ಇತ್ತಂದ್ರೆ ಹೋಗಂಗಿಲ್ಲ. ಪ್ಯೂರ್ ಕಾಟನ್ ಇದ್ದು ಅಂದ್ರೆ ಹೋಗಿ ಹೋಗ್ಕವು. ಈಗ ಇಲ್ಲಿ ಇವ್ನು ತೋರಿಸಾಕತ್ತಿಲ್ಲ ಇವು ಕಾಟನ್ ನೋಡ್ರಿ ನೈಟಿ. ಮತ್ತು ಅದೇ ಥರ ಪೇಟಿಕೋಟ್ ಸಹಿತನೂ ಅದಾವೆ.
ಏನೋ ಬರಕ್ಮಿ ಏನಿಲ್ಲ ಮಾಡ್ತಾಳೋ ಅಂತ ಅನ್ಕೊಳಕತ್ತೀರಿ. ಹೌದ್ರಿ, ಯಾಕಂದ್ರೆ ನನಗೆ ಡ್ರೀಮ್ ಜಾಸ್ತಿ ಇದಾವೆ. ನನ್ನ ಡ್ರೀಮನ್ನು ನಾನು ಕಂಪ್ಲೀಟ್ ಮಾಡ್ಕೋಬೇಕಂತಂದ್ರೆ ಒಂದರಲ್ಲಿ ಕೈ ಕೊಡ್ತಂತಂದ್ರೆ, ಒಂದರಲ್ಲಿ ದೇವ್ರ ಕೈ ಹಿಡಿಲಿಲ್ಲ ಅಂದ್ರೆ ನಾನು ಮತ್ತೊಂದು ಕೆಲಸನ ಮಾಡೇ ಮಾಡ್ತೇನೆ. ಯಾಕಂದ್ರೆ ಆ ಧೈರ್ಯ ನನ್ನಲ್ಲಿ ಐತಿ, ಆ ಛಲ ನನ್ನಲ್ಲಿ ಐತಿ. ಸರಿ, ಇದು ಕೈ ಹಿಡಿದಿಲ್ಲ ನಾನು ಹೋಗ್ಲಿ ಬಿಡು, ಮತ್ತೊಂದು ಟ್ರೈ ಮಾಡಿದ್ರೆ ಆತ. ಈ ಥರ ನಾನು ಅದು ಅಯ್ಯೋ ನಾನು ಏನು ಮಾಡಿದರೂ ಕೈ ಹಿಡಿಯಂಗಿಲ್ಲ, ದೇವ್ರ ಕರ್ಣೇನೇ ತೋರಂಗಿಲ್ಲ ಅಂತೇಳಿ ನಾನು ಇವತ್ತು ಏನಂತಂದ್ರೆ ಧೈರ್ಯಗಿಡಂಗಿಲ್ಲ. ಹಾಗಾಗಿ ಧೈರ್ಯದಿಂದ ನಾನು ಮುಂದೋಗ್ತೇನೆ, ಅದೇ ನನ್ನ ಯಶಸ್ಸಿಗೆ ಮುಂದೆ ಕಾರಣ ಆಕೈತಂತೇಳಿ ನಾನು ನಂಬೇನಿ. ಇಲ್ಲಿ ಇದ್ರೊಳಗೆ ನನ್ನ ನೈಟಿ ಏನು ತೋರಿಸಾಕತ್ತೇನಿಲ್ಲ. ಇದ್ರೊಳಗೆ ಕಾಟನ್ ಅದಾವ, ಕ್ರಷ್ ಅದಾವ, ಸ್ಪನ್ ಅದಾವ, ಅಲ್ಫೈನ್ ಅದಾವ, ಮತ್ತು ಯಾವಾಗ ಸ್ಪನ್ ಹೇಳಿದ್ನ, ಹಾಂ ಇಷ್ಟು ಕಲೆಕ್ಷನ್ ಅದಾವ ನೋಡಿರಿ ಇದ್ರೊಳಗೆ. ಇದರಲ್ಲಿ ಇವ ನೋಡಿರಿ ಅಲ್ಪೈನ್ ಅಂತಂದ್ರೆ, ಇವಂತೂ ನೋಡೋಕೆ ಮಸ್ತ್ ಇದಾವೆ. ನಾನು ಇದರಲ್ಲಿ ಒಂದು ತರಿಸ್ಬೇಕಂತ ಅಂದ್ಕೊಂಡೇನಿ, ನೋಡೋಣ ಏನಕ್ಕೈತಿ. ಇವತ್ತಿನ ನೋಡಿ ಇಷ್ಟ ಆಗಿತ್ತು, ಇವತ್ತಿನ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ.